ಆದರೆ ಈಗ ಇವಾಗ ಈಗ ಮನೆಯವರು ಈಗ ಹೋದಾಗ ಅರ್ಧ ಗಂಟೆ 1 ಅವರು 3 ಅವರ್ಸ್ ಹಿಂಗೆಲ್ಲ ನೋಡ್ತಾ ಇರ್ತಾರಲ್ಲ ಸರ್, ಅವ್ರ ಜೊತೆ ಮಾತಾ ಅದಕ್ಕೆಲ್ಲ ಅವಕಾಶಗಳಿದೆಯಾ ಅಂತ ಹೇಳಿ. ಇದು ಒಳ್ಳೆ ಕ್ವಶನ್ನು. ಇಲ್ಲಿ ನಾನು ಕೆಲವು ಮಾಧ್ಯಮದಲ್ಲಿ ನೋಡಿದೆ, ಓ ಇಲ್ಲಿ ಏನಾಗುತ್ತೆ ಅಂತಂದರೆ ಪವಿತ್ರ ಗೌಡವ್ರನ್ನ ಅಲ್ಲಿ ಮೀಟ್ ಮಾಡಿದ್ರು, ಪವಿತ್ರ ಗೌಡವ್ರನ್ನ ಇಲ್ಲಿ ಮೀಟ್ ಮಾಡಿದ್ರು. ಮತ್ತೆ ಅದನ್ನು ಕೇಳ್ಬಿಡ್ತೀನಿ ಸರ್, ಅಲ್ಲಿ ದರ್ಶನ್ ಅವ್ರು ಇರೋ ಸೆಲ್ಲು ಬೇರೆ ಇರುತ್ತೆ, ಮಹಿಳೆ ಇರೋ ಸೆಲ್ಲು ಬೇರೆ ಇರುತ್ತೆ. ಅಲ್ಲಿ ಏನಾದರೂ ಅವರು ಏನಾದರೂ ಪವಿತ್ರ ಗೌಡವ್ರು ಮೀಟ್ ಮಾಡಬೇಕು ಅಂದರೆ ತೋರಿಸೋ ಅವಕಾಶಗಳಿದೆಯಾ, ಆ ಥರ ಏನಾದ್ರು ಇರುತ್ತೆ? ಅದೇ ವಿಷಯ ಮಾತಾಡ್ತೀನಿ. ಅಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹಾಸ್ಪಿಟ್ಲ್ ಅಂತ ಇರಿದಾಗ ಇಬ್ಬರು ಟ್ರೀಟ್ಮೆಂಟ್ಗೆ ಹೋದಾಗ ಸಿಗ್ಬೋದು, ಅದೊಂದು ಚಾನ್ಸಸ್ ಇದೆ. ಆಮೇಲೆ ಅಲ್ಲಿ ಯಾವುದೇ ಕಾರಣಕ್ಕೂ ಅವ್ರು ಮೀಟ್ ಮಾಡಿ ಅವ್ರನ್ನ ಮೀಟ್ ಮಾಡಬೇಕು, ಗಂಡಸ್ರನ್ನ ಬೇಕಾದ್ರೆ ಮೀಟ್ ಮಾಡ್ಬೋದು, ಜೆಂಟ್ಸ್ನ ಮೀಟ್ ಮಾಡ್ಬೋದು, ಲೇಡೀಸ್ನ ಮೀಟ್ ಮಾಡಬೇಕಂದ್ರೆ ಅದೊಂದು ಪ್ರೊಸೀಜರ್ ಇದೆ. ಅವ್ರು ಹೋಗಿ ಬರೆಸ್ಬೇಕು ಈ ನಮ್ಮ ಲೇಡೀಸ್ ಬ್ಯಾರಕ್ ನಮ್ಮ ಪಕ್ಕದ ಸರ್. ಇವಾಗ ಒಂದು ಕೇಸಲ್ಲಿ ಇದು ಬಿಟ್ಬಿಡಿ, ಬೇರೆ ಕೇಸಲ್ಲಿ ಇಬ್ಬರು ಲೇಡೀಸ್ ಇರ್ತಾರೆ, ಯಾರೋ ಗಂಡನ ಸಾಯಿಸಿ ಹೋಗಿರ್ತಾರೆ, ಆ ಹುಡುಗನ ಅರೆಸ್ಟ್ ಮಾಡಿಬಿಟ್ಟಿರ್ತಾರೆ, ಹುಡುಗಿನೂ ಅರೆಸ್ಟ್ ಮಾಡಿಬಿಟ್ಟಿರ್ತಾರೆ. ಹಂಗಂದ್ಬಿಟ್ಟು ಒಂದು ಗಂಡನ ಸಾಯಿಸ್ಬಿಟ್ಟ ನೀವು ಮೀಟ್ ಮಾಡಿಸ್ಬಾರ್ದು ಅಂತ ಜೈಲಾಧಿಕಾರಿಗಳು ರೈಟ್ಸ್ ಇಲ್ಲ. ಸರ್, ನನ್ನ ಫ್ರೆಂಡ್ ಒಳಗೆ ಲೇಡೀಸ್ ಬ್ಯಾರಕಲ್ಲಿದ್ದಾರೆ, ನಾನು ಅವ್ರನ್ನ ಮೀಟ್ ಮಾಡಬೇಕು ಸರ್ ಅಂತಂದಾಗ ಜೈಲಾಧಿಕಾರಿಗಳು ಅವಕಾಶ ಮಾಡಿಕೊಡ್ತಾರೆ. ಜೈಲಾಧಿಕಾರಿಗಳು ಶಿಕ್ಷೆ ಕೊಡೋದು, ಜೈಲ್ ಮ್ಯಾನ್ಯುವಲ್ ಏನಿರುತ್ತೆ, ಜಡ್ಜ್ ಏನು ಹೇಳ್ತಾರೆ ಅದನ್ನು ಮಾತ್ರ ಮಾಡಬೇಕು, ಅದನ್ನು ಬಿಟ್ಟು ಅವ್ರು ಏನು ಬೇರೆ ಏನೂ ಮಾಡಲ್ಲ. ಅದೇ ರೀತಿ ಇವಾಗ ದರ್ಶನ್ ಹೋಗ್ಬಿಟ್ಟು ಬರೆಸ್ಬೋದು, ಅಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ನನ್ನ ಪವಿತ್ರ ಗೌಡ ಅಂತ ಇದ್ದಾರೆ, ನಾನು ಮೀಟ್ ಮಾಡಬೇಕು ಅವ್ರು ಅಂತಂದಾಗ ಅವ್ರಿಗೆ ಅವಕಾಶ ಕೊಡ್ತಾರೆ, ಅವಕಾಶ ಇದೆ. ಆಮೇಲೆ ರಿಲೇಟಿವ್ಸ್ಗೆ ಇವಾಗ ತಾಯಿ ಎಂತಿ ನೋಡಬೇಕು ಅಂತಂದಾಗ ಖಂಡಿತವಾಗ್ಲಿಗೆ ಅವ್ರಿಗೂ ಅವಕಾಶ ಇದೆ. ಅವ್ರು ನೀವೇನು ಇದು ತೋರಿಸ್ತೀರಲ್ಲ, ಅವರು ಆಚೆಗಡೆ ತಪ್ಕೊಳ್ಳೋದು, ಇದು ಏನು ಬ್ಯಾರಕ ಇದು ಬಾರ್ ಹಿಂದೆ ಅವ್ರ ಮುಂದೆಗಡೆ ಇರ್ತಾರೆ ಹಿಂದೆಗಡೆ ಅದೆಲ್ಲ ಏನೂ ಇರಲ್ಲ. ಅವ್ರಿಗೆ ಆ್ಯಕ್ಚುಲಿ ಸೆಲೆಬ್ರಿಟಿಗಳಿಗೆ ಐ ಸೆಕ್ಯೂರಿಟಿ ಇರುತ್ತೆ, ಅವರು ಬರಬೇಕು ಎಂಟ್ರಿ ರೂಮ್ಗೆ ಅಂತ ಬರ್ತಾರೆ. ಇಕ್ಲಿ ಇಂಟರ್ವ್ಯೂ ರೂಮ್, ಅದು ಜೈಲ್ ಭಾಷೆಯಲ್ಲಿ ಎಂಟ್ರಿ ರೂಮ್ ಅಂತಾರೆ ಅದಕ್ಕೆ. ಎಂಟ್ರಿ ರೂಮ್ಗೆ ಸ್ಪೆಷಲ್ ಎಂಟ್ರಿ ರೂಮ್, ಸ್ಪೆಷಲ್ ರೂಮ್ ಅದು. ಅಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಂದಾಗ ಅವರ ತಂದೆ ತಾಯಿ ಪಕ್ಕದಲ್ಲಿ ನಾವು ಹೆಂಗಿದ್ದೀವಿ ಹಂಗೆ ಕುಂತ್ಕೊಂಡು ಮಾತಾಡ್ಬೋದು. ಅರ್ಧ ಇದಲ್ಲಿ ನೀವು ಕೆಲವು ಮಾಧ್ಯಮದಲ್ಲಿ ಹಿಂಗೆ ತಪ್ಕೊಂಡು ಅವನು ಬಾರ ಆಚೆ ಕಡೆ ಇರ್ತಾನೆ, ಇವ್ನು ಈ ಕಡೆ ಇರ್ತಾನೆ ತಪ್ಕೊಂಡು, ಅದು ಸುಳ್ಳು. ಆಮೇಲೆ ವೈಟ್ ಡ್ರೆಸ್ ಹಾಕ್ಬಿಟ್ಟು 6106 ಅಂತ ಬರೀತಾರೆ. 6106 ಅದು ಕೈದಿ ನಂಬರ್ ಅಲ್ಲ, ಅರ್ಧ ಆಯ್ತಾ, ಅದು ಬಂದ್ಬಿಟ್ಟು ಸೀರಿಯಲ್ ನಂಬರು. ಎಷ್ಟೋ ಜನ ಹೋಗ್ತಾರೆ ಇವಾಗ ಅಲ್ಲಿ 6000 ಜನ ಅಂದ್ಕೊಳ್ಳಿ. 6106 ಅಂದರೆ 6000 ಜನ, ಅದರಲ್ಲಿ ಒಂದು 1000 ಜನ ರಿಲೀಸ್ ಆಗಿರ್ಬೋದು. ಆ 6106 ದರ್ಶನ್, ದರ್ಶನ್ದು ಇಮಿಡಿಯೇಟಾಗಿ ಏನು ಡೀಟೇಲ್ಸ್ ಬೇಕು, ಅವ್ರಿಗೇನು ಬಾಡಿ ವಾರಂಟ್ ಬೇಕು, ಬಾಡಿ ವಾರಂಟ್ ಅವ್ರು ಏನೋ ಒಂದು ಅವ್ರಿಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ಫೈಲ್ ಇರುತ್ತೆ, ಆ ಫೈಲ್ಗೆ 6106 ಅಂತ ಹಾಕಿರ್ತಾರೆ, ಅದು ಕೈದಿ ನಂಬರು ಅಂತ ಹೇಳ್ಕೊಬೋ. ಆ್ಯಕ್ಚುಲಿ CTP ಅದು, ಆ್ಯಕ್ಚುಲಿ UTP ನಂಬರ್ ಅಂತಾರೆ, ಅಂಡರ್ ಟ್ರಯಲ್ ಪ್ರಿಸನರ್ ನಂಬರ್ ಅದು, ಸೀರಿಯಲ್ ನಂಬರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ TV 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.